ನಮಸ್ತೆ ಪ್ರೇಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಮನೆಯಲ್ಲಿ ಆಗುವಂತಹ ತಿಗಣೆ ಕಾಟ. ತಿಗಣೆಗಳು ಸಾಮಾನ್ಯವಾಗಿ ತಲೆದಿಂಬು, ಬೆಡ್ಡು, ಹಾಸುಗಳು, ಹೊದಿಕೆಗಳಲ್ಲಿ ಇರ್ತವೆ. ವೀಕ್ಷಕರೇ, ತಿಗಣೆಗೆ ಅದು ಇದು ಔಷಧಿಯನ್ನು ಸ್ಪ್ರೇ ಮಾಡ್ತೀರಿ ಬೆಡ್ಗಳಿಗೆ, ಅದೇ ಬೆಡ್ ಮೇಲೆ ಅದೇ ತಲೆದಿಂಬನ್ನು ಹಾಕ್ಕೊಂಡು ಮಲಗ್ತೀರಿ. ಅದರ ಗಂಧ ನಿಮಗೆ ಎಷ್ಟು ದುಷ್ಪರಿಣಾಮ ಆಗ್ಬೋದು ಅಂತ ವಿಚಾರ ಮಾಡಿಲ್ವೇ ನೀವು? ವಿಚಾರ ಮಾಡಿರಿ ಇವತ್ತಿನಿಂದ ಆದ್ರೂ ಕೂಡ. ಮತ್ತು ಹಂಗಾದರೆ ಹೆಂಗೆ ಸರ್ ತಿಗಣೆ ಓಡಿಸೋದು, ತಿಗಣೆ ಕಾಟದಿಂದ ತಡ್ಕೊಳೋದು ಹೆಂಗೆ ಅಂತ ತಾವು ಕೇಳೋದಾದರೆ, ಒಂದು ನ್ಯಾಚುರಲ್ ವಿಧಾನವನ್ನು, ಪ್ರಾಕೃತಿಕವಾದಂತಹ ವಿಧಾನವನ್ನು ಹೇಳಿಕೊಡ್ತೇನೆ ವೀಕ್ಷಕರೇ. ಹಾಸಿಗೆ ಮೇಲೆ ಹಾಸುವಂತಹ ಬೆಡ್ಶೀಟ್ಗಳನ್ನು, ತಲೆದಿಂಬಿನ ಕವರ್ಗಳನ್ನು, ಬಟ್ಟೆಗಳನ್ನು, ಇಂಥವನ್ನು ತೊಳಿಬೇಕಾಗಿರೋದು. ತೊಳಿತೀರಾ ತೊಳಿರಿ, ಸೋಪ್ ಹಚ್ಚಿ ತೊಳಿತಿರೋ, ಸೋಪ್ ಪೌಡ್ರ್ ಹಾಕಿ ತೊಳಿತಿರೋ, ವಾಷಿಂಗ್ ಮಿಷಿನ್ ಹಾಕ್ಯಂತ ತೊಳಿತಿರೋ, ನಿಮಗೆ ಬಿಟ್ಟಿರೋಂತಹ ವಿಚಾರ. ತೊಳೆದ ನಂತರ ಒಂದು ಬಕೆಟು ಬಿಸಿ ನೀರಿಗೆ ಒಂದು ಎರಡು ಹನಿ ನೀಲಗಿರಿ ಎಣ್ಣೆಯನ್ನು ಹಾಕಿ, ಒಂದು ಕರ್ಪೂರವನ್ನು ಹಾಕಿ, ಒಂದು ಮುಷ್ಟಿಯಷ್ಟು ಉಪ್ಪನ್ನು ಹಾಕಿ, ಕರಗಿದ ನಂತರ ಅದರಲ್ಲೇ ನಿಮ್ಮ ಬಟ್ಟೆಗಳನ್ನು ನೆನೆಸಿ ಒಂದು ಸಾರಿ ಬಿಸಿಲಿನಲ್ಲಿ ಒಣಗಿಸ್ಬೇಕು. ನೀವು ವಾಷಿಂಗ್ ಮಿಷಿನಲ್ಲಿ ಡ್ರೈಯರೆಲ್ಲ ಹಾಕಿ ಒಣಗಿಸಿಬಿಡ್ತೀರಿ, ಒಳಗೆ ಮಡಚಿಟ್ಬಿಡ್ತೀರಿ, ಆವಾಗ ತಗಣಿ ಆಗೋದು. ವೀಕ್ಷಕರೇ, ಈ ರೀತಿ ಮಾಡಿ ರಣ 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 ಬಿಸಿಲಿನಲ್ಲಿ ಬಟ್ಟೆಯನ್ನು, ಬೆಡ್ ಸ್ಪ್ರೆಡ್ಗಳನ್ನು, ಬೆಡ್ಶೀಟ್ಗಳನ್ನು ಒಣಗಿಸ್ಬೇಕು. ವಾರಕ್ಕೊಂದು ಸಾರಿ ನಿಮ್ಮ ಹಾಸಿಗೆಗಳನ್ನು ತಂದುಬಿಟ್ಟು ಆರ್ ಸಿ ಸಿ ಮೇಲೆ ಬಿಸಿಲಲ್ಲಿ ಹಾಕಿ ಉಲ್ಟಾ ಮಾಡಿ ಹಾಕಿರಿ. ಒಂದು ಕೋಲ್ ತಗೊಂಡು ಬಡ 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 ಬಡೀರಿ, ಎಲ್ಲ ಕಿತ್ಕೊಂಡು ಹೊರ ಹೋಗ್ತವೆ. ಅಲ್ಲಿ ಇಲ್ಲಿ ಸಂಧಿ ಮೂಲಿನ ಅಂದ್ರೆ ಮೊಟ್ಟೆ ಇಟ್ಟಿದ್ರೆ, ತಗಣಿ ಹುಳ ಇತ್ತು ಅಂತಂದರೆ ಎಲ್ಲ ಸತ್ತೋಗ್ತವೆ. ಈ ರೀತಿ ನೀವು ಮಾಡ್ಕೊತಾ ಬಂದರೆ ಖಂಡಿತವಾಗೂ ನಿಮ್ಮ ಹಾಸಿಗೆಯಲ್ಲಾಗಲಿ ನಿಮ್ಮ ಮನೆಯಲ್ಲಾಗಲಿ ಒಂದು ತಗಣಿನೂ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಮಾಡೋದ್ರಿಂದ ನೀವೇನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿದೆಯಾ? ಯಾವುದಾದ್ರೂ ಪಾರ್ಶ್ವಪರಿಣಾಮ ಇದೆಯಾ ಈ ಥರ ಉಪ್ಪಿನ ನೀರಲ್ಲಿ ಕರ್ಪೂರ ನೀರಿಗಿರಿ ಹಾಕಿ ತೊಳೆಯೋದ್ರಿಂದ ಬಟ್ಟೆಗಳಿಗೆ? ಅದರ ಗಂಧ ಇನ್ನೂ ಒಳ್ಳೆಯದೇ. ಅಸ್ತಮಾ ಅಲರ್ಜಿ ಇರೋರಿಗೂ ಏನೂ ತೊಂದರೆ ಇರಲ್ಲ, ಮಕ್ಕಳಿಗೂ ಒಳ್ಳೆಯದೇ. ಒಂದು ರೀತಿ ಒಂದು ಸರಿ ಯಾವಾಗಾದ್ರೂ ಬಟ್ಟೆ ಬಾಯಲ್ಲಿ ಇಟ್ಕೊಂತಿರ್ತಾರೆ ಮಕ್ಕಳು, ಹಂಗೆ ಇಟ್ಕೊಂಡ್ರೂ ಏನೂ ತೊಂದರೆ ಇಲ್ಲ. ನೀವು ಸ್ಪ್ರೇ ಅಥವಾ ಈ ಥರದ ಲೋಷನ್ ಹಚ್ಚಿದರೆ ತೊಂದರೆ ಆಗಲ್ವೇ? ಮಹಿಳೆಯರು, ಅಕ್ಕ ತಂಗಿಯರು ಈ ವಿಷಯವನ್ನು ಅರ್ಥ ಮಾಡಿಕೊಂಡು ಈ ರೀತಿ ನಿಮ್ಮ ಹಾಸಿಗೆಗಳನ್ನು, ಹೊದಿಕೆಗಳನ್ನು ಸ್ವಚ್ಛಗೊಳಿಸುವಂತಹ ವಿಧಾನವನ್ನು ರೂಢಿಸ್ಕೊಂಡ್ರೆ ಮನೆಯಲ್ಲಿ ತಗಣಿ ಒಂದು ಇರಲ್ಲ, ಆರೋಗ್ಯವಂತವಾದಂತಹ ಜೀವನವನ್ನು ನಡೆಸ್ಬೋದು. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.